ನಗರಸಭಾ ಚುನಾವಣೆ ಹಿನ್ನೆಲೆ ಸಿಂಧನೂರು ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಬೆಳಗ್ಗೆ 7:45ಕ್ಕೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿ ಮತ ಎಣಿಕೆ ಕಾರ್ಯವನ್ನು ಶುರು ಮಾಡಲಾಗಿದೆ. ನಗರಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಿಂಧನೂರಿನಲ್ಲಿ ಯಾವ ರೀತಿಯಾದಂತಹ ಮತ ಎಣಿಕೆ ಕಾರ್ಯ ನಡೀತಾ ಇದೆ ಅಂತ ನಮ್ಮ ರಿಪೋರ್ಟರ್ ಆದಂತಹ ವಿಜಯಕುಮಾರ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ. ವಿಜಯಕುಮಾರ್, ಯಾವ ರೀತಿಯಾಗಿ ಮತ ಎಣಿಕೆ ಕಾರ್ಯ ನಡೀತಾ ಇದೆ, ಏನಾದರೂ ತೊಂದರೆ ಇದೆಯಾ ಅಥವಾ ಈಗಾಗಲೇ ಗೆಲುವು ಯಾರು ಸಾಧಿಸಿದ್ದಾರೆ, ಏನಾದರೂ ಮಾಹಿತಿ ಇದೆಯಾ ವಿಜಯಕುಮಾರ್? ಮೇಡಮ್, ಎಲ್ಲ ಮತದಾನ ಎಣಿಕೆ ಶಾಂತಿಯುತವಾಗಿದೆ. ಇದರಲ್ಲಿ ಕಾಂಗ್ರೆಸ್ ಬಹುಮತವನ್ನು ಸಾಧಿಸಿದೆ ಮೇಡಮ್. ಕಾಂಗ್ರೆಸ್ ಟೋಟಲ್ 21 ಪಡೆಯುವುದರಿಂದ ನಗರಸಭೆಯನ್ನು ತಮ್ಮ ಸಚಿವರಿಗೆ ತೆಗೆದುಕೊಂಡಿದೆ ಮೇಡಮ್. ಸಚಿವರು ವೆಂಕಟರಾವ್ ನಾಡಗೌಡರು ಆದ್ರೂ ಅವರ ಪ್ರಭಾವ ಇದರಲ್ಲಿ ಬೀರಿಲ್ಲ. ಅದು 11 ತಗೊಂಡಿದೆ ಮೇಡಮ್. ನಂತರ ಬಿಜೆಪಿ ಸಂಪೂರ್ಣವಾಗಿ ಧೂಳಿಪಟವಾಗಿದೆ ಮೇಡಮ್. ಅಂದ್ರೆ ಕಾಂಗ್ರೆಸ್ ಮತ್ತೆ ತನ್ನ ಬಲವನ್ನ, ಶಕ್ತಿ ಪ್ರದರ್ಶನವನ್ನ ಈ ಒಂದು ಸ್ಥಳೀಯ ಚುನಾವಣೆಯಲ್�ಲಿ ತೋರಿಸಿದೆ ಅಂತೀರಾ? ಹಾ ಮೇಡಮ್. ಯಾವ ರೀತಿಯಾಗಿ ಚುನಾವಣೆ ನಡೆದಿತ್ತು ಮೊನ್ನೆ, ಅಥವಾ ಈಗ ಮತ ಎಣಿಕೆ ಕಾರ್ಯ ಎಷ್ಟು ಬೇಗ ಮುಗಿದಿದೆ, ಒಂದು ರಿಸಲ್ಟ್ ಸಿಕ್ಕಿದೆ, ಈ ಹೇಗೆ ಆಯ್ತು ಅಂತ ಹೇಳಿ. ಮೇಡಮ್, ಬೆಳಿಗ್ಗೆ 8 ಚಲುವಾದ ಮತ ಎಣಿಕೆ 9 ರಿಸಲ್ಟ್ ಸಂಪೂರ್ಣವಾಗಿ ದೊರೆಯಿತು ಮೇಡಮ್. ಇದರಲ್ಲಿ 2 ಅವಿರೋಧ ಆಯ್ಕೆ ಆಗಿತ್ತು ಮೇಡಮ್, 27 ಮತ್ತು 28 ವಾರ್ಡ್. ಒಟ್ಟಿನಲ್ಲಿ ಅಭ್ಯರ್ಥಿಗಳು ಅನ್ಕೊಂಡಂತೆ ಅವ್ರ ಗೆಲ್ವನ್ನ ಸಾಧಿಸಿದಾರ ಹೇಗೆ, ಅಥವಾ ಈಗ ವೆಂಕಟರಾವ್ ನಾಡಗೌಡರ ಬಗ್ಗೆ ಹೇಳಿದ್ರಿ ತಾವು, ಅವರು ಕೂಡ ಒಂದು ಗೆಲ್ಲೋದ್ರಲ್ಲಿ ವಿಫಲರಾದ್ರು ಅಂತ ಹೇಳಿ, ಒಂದು ಚುನಾವಣೆಯಲ್ಲಿ ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಇದು ಯಾವ ರೀತಿಯಾಗಿ ಸಿಂಧನೂರು ಒಂದು ಕ್ಷೇತ್ರಗಳಲ್ಲಿ ಯಾವ ರೀತಿ ಮತವನ್ನ, ಈ ಒಂದು ಮತಗಳು ಪರಿವರ್ತನೆ ಆಗಿರೋದು ಯಾವ ರೀತಿ ಎಫೆಕ್ಟ್ ಆಗ್ಬೋದು ಅಂತ? ಮೇಡಮ್, ಮತ್ತಿಂದನೂ ಇಲ್ಲಿ ಲೋಕಲ್ ಅಂದ್ರೆ ನಗರದಲ್ಲಿ ಕಾಂಗ್ರೆಸ್ ಮುಂದಿದೆ ಮೇಡಮ್. ಲಾಸ್ಟ್ ನಗರಸಭೆ ಚುನಾವಣೆಯಲ್ಲಿ JDS 4 ಸ್ಥಾನವನ್ನು ಪಡೆದಿತ್ತು. ಈಗ 11 ಸ್ಥಾನ ಪಡೆದ ಮೂಲಕ ಸ್ವಲ್ಪ ಇಂಪ್ರೂವ್ ಆಗಿದೆ ಮೇಡಮ್. ಅದು ಇನ್ನು ಒಂದು ಏನ್ ಮೇಡಮ್, ಇದ್ರವರೆಗೆ ಅದು ಮೀಸಲಾತಿಯಲ್ಲಿ ST ಬಂದಿಲ್ಲ. ST ಯಲ್ಲಿ ಪ್ರಿಯಾಂಕಾ ನಾಯಕ್ ಅಂತಂದು 29 ವಾರ್ಡ್ನಲ್ಲಿ ವಿಜಯಶಾಲಿ ಆಗಿದ್ದಾರೆ. ವೆಂಕಟರಾವ್ ನಾಡಗೌಡರು ಅವರು ಸಚಿವರು ಪ್ರಭಾವ ಬೀರಿ ಆ ಮೀಸಲಾತಿ ತಂದರೆ ಅವರೇ ಅಧ್ಯಕ್ಷರಾಗುವ ಚಾನ್ಸಸ್ ಬಹಳ ಇದೆ. ಓಕೆ, ಒಟ್ಟಾರೆಯಾಗಿ ಈಗ ಪರಿಪೂರ್ಣವಾದಂತ ಒಂದು ಕೌಂಟಿಂಗ್ ಮುಗಿದಿದೆ ಸಿಂಧನೂರಿನಲ್ಲಿ. ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನ ಸಾಧಿಸಿ ಬಿಜೆಪಿ ಮತ್ತೆ JDS ಸ್ವಲ್ಪ ಹಿಂದೆ ಸರಿಯುವಂತೆ ಮಾಡಿದೆ ಅಂತ ಹೇಳ್ತೀರಾ? ಬಿಜೆಪಿ ಸಂಪೂರ್ಣವಾಗಿ ಧೂಳುಪಟ ಆಗಿದೆ ಬಿಜೆಪಿ ಸಂಪೂರ್ಣವಾಗಿ. ಓಕೆ, ಧನ್ಯವಾದ ವಿಜಯಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ.